कार्यकर्तर स्थिति ಏನು ಈಗಾಗಲೇ ಇದೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರಕ್ಕೆ ಕಾಂಗ್ರೆಸ್ ನಿಂದ ನಿಯೋಜಿತವಾಗಿದ್ದಂತ ರಜತುಳ್ಳಗಟ್ಟಿ ಮಠ ಅವರು ಬಹಳಷ್ಟು ಗ್ರೌಂಡ್ ಲೆವೆಲ್ ಇಂದ ಕೆಲಸ ಮಾಡಿದ್ದಾರೆ ಕಾರ್ಯಕರ್ತರಾಗಿ ಅವರೆಲ್ಲ ಕೆಲಸ ಮಾಡಿ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಆದರೆ ಈಗ ಹಿರಿಯ ನಾಯಕರೊಬ್ಬರು ಸೇರ್ತಾ ಇದ್ದಂತೆ ಕ್ಷೇತ್ರ ತ್ಯಾಗ ಮಾಡುವಂತ ಅನಿವಾರ್ಯತೆ ರಜತುಳ್ಳಗಟ್ಟಿ ಮಠಕ್ಕೆ ಅವರಿಗೆ ಬಂದಿದೆ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆ ಮಾಡಿ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಆದರೆ ಕೊನೆ ಕ್ಷಣದಲ್ಲಿ ರಜತ್ಕೂ ಕೂಡ ಟಿಕೆಟ್ ಮಿಸ್ ಆಗಿದೆ ಸದ್ಯಕ್ಕೆ ಪಕ್ಷದ ನಾಯಕರ ಸಲಹೆ ರೀತಿಯಲ್ಲೇ ಕಣದಿಂದ ಹಿಂದೆ ಸರಿದಿದ್ದಾರೆ ರಜತ್ ಉಳ್ಳಾಗಟ್ಟಿ ಮಠ ಸೋ ಇದು ಮೋಸ್ಟ್ ಈ ತುಂಬಾ ಕಾನ್ಸ್ಟಿಟ್ಯೂಯೆನ್ಸಿಗಳ ಕತೆ ಹಿಂಗೆ ಆಗುತ್ತೆ ಯಾವುದೋ ಪಕ್ಷಕ್ಕೆ ಯಾವುದೋ ಪಕ್ಷದ ನಾಯಕ ಪ್ರಭಾವಿ ನಾಯಕ ಬಂದ್ರು ಅಂತಂದ್ರೆ ಆ ಕ್ಷೇತ್ರಕ್ಕೆ ಯಾರೋ ಒಬ್ಬ ಅಭ್ಯರ್ಥಿ ಆಗೋದಕ್ಕೆ ಆಕಾಂಕ್ಷಿಯ ಕನಸು ಕಂಡುಕೊಂಡು ಒಂದಿಷ್ಟು ಪ್ರಣಾಳಿಕೆ ಮಾಡ್ಕೊಂಡು ಒಂದಿಷ್ಟು ಪ್ರಚಾರ ಮಾಡ್ಕೊಂಡು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂತ ಕಾರ್ಯಕರ್ತನಿಗೆ ಕೊನೆಗೆ ಇದೇ ರೀತಿಯಲ್ಲಿ ಆಗುತ್ತೆ ಅನ್ನೋದಕ್ಕೆ ಮತ್ತೊಂದು ನಿದರ್ಶನ ಕೇವಲ ಕರ್ನಾಟಕ ರಾಜ್ಯದಲ್ಲಿ ಇದೇನು ಹೊಸದಲ್ಲ ಅಥವಾ ಮೊದಲನೇ ಈ ವಿಧಾನಸಭಾ ಚುನಾವಣೆಯಲ್ಲಿ ಮೊದಲನೇ ಬಾರಿಗಲ್ಲ ಈ ರೀತಿ ತ್ಯಾಗ ಆಗ್ತಾ ಇರೋದು ಬಹಳಷ್ಟು ಕ್ಷೇತ್ರಗಳಲ್ಲಾಗಿದೆ ಅವೆಲ್ಲವನ್ನ ನೋಡಿದಿರಿ ಲಕ್ಷ್ಮಣ ಸವದಿ ಅವರು ಸ್ಪರ್ಧೆ ಮಾಡಿರುವಂತ ಕ್ಷೇತ್ರಕ್ಕೂ ಕೂಡ ಕಾಂಗ್ರೆಸ್ ಇಂದ ಒಬ್ಬ ಟಿಕೆಟ್ ಆಕಾಂಕ್ಷಿ ಇದ್ರು ಅದೇ ರೀತಿ ಬಹಳಷ್ಟು ಅದು ಕೇವಲ ಕಾಂಗ್ರೆಸ್ ಮಾತ್ರ ಅಂತಲ್ಲ ಬಿಜೆಪಿಯಲ್ಲೂ ಆಗುತ್ತೆ ನಾಗರಾಜ್ ಚಬ್ಬಿ ಅವರಿಗೆ ಟಿಕೆಟ್ ಕೊಟ್ಟರು ಹಾಗಾಗಿ ಈ ಬಾರಿ ರಜತುಳ್ಳಗಟ್ಟಿ ಮಠ ಒಬ್ಬ ಯುವಕರಿದ್ದಾರೆ ಅವರು ಈ ಬಾರಿಯ ಸ್ಥಾನವನ್ನ ತ್ಯಾಗ ಮಾಡಿದ್ದಾರೆ ಜಗದೀಶ್ ಶೆಟ್ಟರ್ ಅವರಿಗೋಸ್ಕರ ನಮ್ಮ ಪ್ರತಿನಿಧಿ ರಾಘವೇಂದ್ರ ವಿಯನ್ನ ಫೋನ್ ಸಂಪರ್ಕದಲ್ಲಿ ಲಭ್ಯವಾಗ್ತಿದ್ದಾರೆ ರಾಘವೇಂದ್ರ ಒಂದು ಕಡೆಯಲ್ಲಿ ಜಗದೀಶ್ ಶೆಟ್ಟರ್ ಅವರ ಕಾಂಗ್ರೆಸ್ ಸೇರ್ಪಡೆ ಇನ್ನೊಂದು ಕಡೆಯಲ್ಲಿ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಕಾಂಗ್ರೆಸ್ನ ಕಾರ್ಯಕರ್ತರ ಸ್ಥಿತಿ ಇವೆಲ್ಲವನ್ನ ಸಮೀಕರಣ ಮಾಡಿದಾಗ ಪಾಪ ಕಾರ್ಯಕರ್ತರು ಯಾವತ್ತು ಕಾರ್ಯಕರ್ತರಾಗಿ ಉಳಿದುಕೊಂಡು ಬಿಡ್ತಾರಾ ಅನ್ನೋ ಪ್ರಶ್ನೆ ಆಕಾಂಕ್ಷಿಗಳು ಹೊಸ ನಾಯಕರ ಸೃಷ್ಟಿ ಮಾಡೋದಕ್ಕೂ ಕೂಡ ಹಿರಿಯ ನಾಯಕರುಗಳು ಅಡ್ಡಿ ಆಗ್ತಾರೆ ಅನ್ನೋದು ಬಿಜೆಪಿ ವಿಚಾರದಲ್ಲೂ ಕಾಂಗ್ರೆಸ್ ವಿಚಾರದಲ್ಲೂ ಶೆಟ್ಟರ್ ಅವರ ಇನ್ವಾಲ್ವ್ಮೆಂಟ್ ಇಂದ ಸತ್ಯ ಅಂತ ಅನಿಸ್ತಾ ಇದೆ ವಾಟ್ ಯು ಫೀಲ್ ರಾಘವೇಂದ್ರ ಖಂಡಿತವಾಗಿ ರಾಮ್ ಏನಂದ್ರೆ ಈಗ ಜಗದೀಶ್ ಶೆಟ್ಟರ್ ಅವರ ಸೇರ್ಪಡೆಯಿಂದ ಅಲ್ಲಿನ ಏನು ಕಾಂಗ್ರೆಸ್ ಅಭ್ಯರ್ಥಿ ಈಗ ಟಿಕೆಟ್ ಅನ್ನ ತ್ಯಾಗ ಮಾಡಿರ್ತಕ್ಕಂಥದ್ದು ಯಾಕಂದ್ರೆ ಜಗದೀಶ್ ಶೆಟ್ಟರ್ ಅವರು ಕಂಡೀಷನ್ ಮೇಲೆ ಈಗ ಕಾಂಗ್ರೆಸ್ ಸೇರ್ಪಡೆಗೊಂಡಿರ್ತಕ್ಕಂಥದ್ದು ಯಾಕಂದ್ರೆ ಬಿಜೆಪಿಲಿ ಅವ್ರಿಗೆ ಟಿಕೆಟ್ ಸಿಗಲಿಲ್ಲ ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಅವರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಕಾಂಗ್ರೆಸ್ ಅಲ್ಲಿ ಈಗಾಗಲೇ ಆ ಕ್ಷೇತ್ರದ ಅಭ್ಯರ್ಥಿಯನ್ನು ಸಹ ಘೋಷಣೆ ಮಾಡಲಾಗಿತ್ತು ಅಂದ್ರೆ ಅಲ್ಲಿನ ಏನು ಸ್ಥಳೀಯ ಕಾರ್ಯಕರ್ತನಿಗೆ ಟಿಕೆಟ್ ಅನ್ನ ಕಾಂಗ್ರೆಸ್ ವತಿಯಿಂದ ಕೊಡಲಾಗಿತ್ತು ಇದೀಗ ಅಲ್ಲಿನ ಕಾರ್ಯಕರ್ತ ಈಗ ಜಗದೀಶ್ ಶೆಟ್ಟರ್ಗೋಸ್ಕರನೇ ಟಿಕೆಟ್ ಅನ್ನ ತ್ಯಾಗ ಮಾಡಿರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಕಾರ್ಯಕರ್ತರು ಕಾರ್ಯಕರ್ತರಾಗಿ ಉಳಿತಾರೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು ಈಗಾಗಲೇ ಬಿಜೆಪಿನೂ ಸಹ ಸಾಕಷ್ಟು ಮಂದಿ ಕಾರ್ಯಕರ್ತರಿಗೆ ಮಣೆ ಹಾಕಿರ್ತಕ್ಕಂಥ ಸುಮಾರು 56 ಹೆಚ್ಚು ಹೊಸ ಮುಖಗಳಿಗೆ ಮಣೆ ಹಾಕಿದೆ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಸಹ 16 ಹೆಚ್ಚು ಮಂದಿ ನೂತನ ಮುಖಗಳಿಗೆ ಮಣೆ ಹಾಕಿತ್ತು ಈಗ ಜಗದೀಶ್ ಶೆಟ್ಟರ್ ಅವರ ಆಗಮನದಿಂದ ಏನು ಹುಬ್ಳಿ ಮತ್ತು ಧಾರವಾಡ ಅಲ್ಲಿ ಏನಿತ್ತು ಇವರ ಕ್ಷೇತ್ರ ಆ ಕ್ಷೇತ್ರದಲ್ಲೂ ಸಹ ಕಾರ್ಯಕರ್ತರಿಗೆ ಮಣೆ ಹಾಕಲಾಗಿತ್ತು ಹೀಗಾಗಿ ಈಗ ಅಲ್ಲಿ ಆಟೋಮೆಟಿಕ್ ಆಗಿ ಅವ್ರ ತ್ಯಾಗವನ್ನ ಮಾಡಬೇಕಾದಂತಹ ಪರಿಸ್ಥಿತಿ ಎದುರಾಗಿರ್ತಕ್ಕಂಥದ್ದು ನಾವು ಗಮನಿಸಬಹುದಾಗಿದೆ ಓಕೆ ರಾಘವೇಂದ್ರ ಇನ್ನೊಂದು ಕಡೆಯಲ್ಲಿ ಜಗದೀಶ್ ಶೆಟ್ಟರ್ ಅವರ ಕಾಂಗ್ರೆಸ್ ಸೇರ್ಪಡೆ ಸಂದರ್ಭದಲ್ಲಿ ನಡೆದಂತ ಒಂದಿಷ್ಟು ಅಚ್ಚರಿಯ ವಿಚಾರಗಳು ಅಥವಾ ನಾಯಕರುಗಳು ಹಾಡಿ ಹೊಗಳಿರುವಂಥದ್ದು ಜಗದೀಶ್ ಶೆಟ್ಟರ್ ಅವರು ಮಾತನಾಡಿರುವಂಥದ್ದು ಟೋಟಲ್ ಆಗಿ ಸಾರಾಂಶ ಏನೇನಿತ್ತು ಕೆಪಿಸಿಸಿ ಕಚೇರಿಯಲ್ಲಿ ನಡೆದಂತ ಈ ಸುದ್ದಿಗೋಷ್ಠಿಯಲ್ಲಿ ರಾಘವೇಂದ್ರ ಪ್ರಣಬ್ ಏನಂದ್ರೆ ಕಳೆದ 3-4 ದಿನಗಳಿಂದ ನಡೀತಾ ಇರ್ತಕ್ಕಂತಹ ಒಂದು ದೊಡ್ಡ ಮಟ್ಟದ ಹೈಡ್ರಾಮಾಕ್ಕೆ ಇದೀಗ ತೆರೆ ಬಿದ್ದಿರ್ತಕ್ಕಂಥದ್ದು ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೋ ಇಲ್ವೋ ಅನ್ನೋದ್ರ ಬಗ್ಗೆ ಸಹ ಸಾಕಷ್ಟು ಕುತೂಹಲ ಇತ್ತು ಜೊತೆಗೆ ಸಾಕಷ್ಟು ಅನುಮಾನಗಳು ಸಹ ಇದ್ವು ಯಾಕಂದ್ರೆ ಬಿಜೆಪಿಯನ್ನ ಕಟ್ಟಿ ಬೆಳೆಸತಕ್ಕಂತಹ ನಾಯಕ ಜಗದೀಶ್ ಶೆಟ್ಟರ್ ಅವರು ಹೀಗಾಗಿ ಜಗದೀಶ್ ಶೆಟ್ಟರ್ ಅವರು ಯಾವುದೇ ಕಾರಣಕ್ಕೂ ಸಹ ಕಾಂಗ್ರೆಸ್ಗೆ ಹೋಗೋದಿಲ್ಲ ಅನ್ನೋದು ಕೆಲವೊಂದಿಷ್ಟು ಕಾರ್ಯಕರ್ತರ ಮಾತಾಗಿತ್ತು ಆದ್ರೆ ಅದೆಲ್ಲವೂ ಸಹ ಹುಸಿಯಾಗಿರ್ತಕ್ಕಂಥದ್ದು ಹೀಗಾಗಿ ತಮ್ಮ ರಾಜಕೀಯದ ಸೆಕೆಂಡ್ ಇನ್ನಿಂಗ್ಸ್ ಅನ್ನ ಆರಂಭಿಸತಕ್ಕಂಥ ಜಗದೀಶ್ ಶೆಟ್ಟರ್ ಅವರು ಇದೀಗ ಕಾಂಗ್ರೆಸ್ ನಲ್ಲಿ ಟಿಕೆಟ್ ಅನ್ನ ಪಡ್ಕೊಂಡು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿರ್ತಕ್ಕಂಥದ್ದು ಅಲ್ಲಿ ಪ್ರಮುಖವಾಗಿ ಅವರು ಟೀಕೆಯನ್ನ ಅಮಿತ್ ಶಾ ಆಗ್ಲಿ ಅಥವಾ ಮೋದಿಯನ್ನೇ ಆಗ್ಲಿ ಟೀಕೆಯನ್ನ ಮಾಡಿಲ್ಲ ಪಕ್ಷ ನನಗೆ ಎಲ್ಲವನ್ನೂ ಸಹ ಕೊಟ್ಟಿದೆ ಪಕ್ಷಕ್ಕೋಸ್ಕರ ನಾನು ಸಹ ದುಡಿದಿದ್ದೇನೆ ನಿಷ್ಠಾವಂತನಾಗಿ ನಾನು ದುಡಿದಿದ್ದೇನೆ ಅಂತ ಹೇಳ್ಬಿಟ್ಟು ಜಗದೀಶ್ ಶೆಟ್ಟರ್ ಅವರು ಹೇಳಿದ್ರು ಆದ್ರೆ ಕೆಲವೊಂದಿಷ್ಟು ರಾಜ್ಯ ನಾಯಕರ ಮೇಲೆ ವಾಗ್ದಾಳಿಯನ್ನ ಮಾಡಿರ್ತಕ್ಕಂಥದ್ದು ಕೆಲವೊಂದಿಷ್ಟು ರಾಜಕೀಯ ಷಡ್ಯಂತ್ರದಿಂದ ನನಗೆ ಟಿಕೆಟ್ ಅನ್ನ ತಪ್ಪಿರ್ತಕ್ಕಂಥದ್ದು ನನ್ನನ್ನ ಗೌರವಯುತವಾಗಿ ಕಾಣಲಿಲ್ಲ ಒಬ್ಬ ಹಿರಿಯ ನಾಯಕ ಸಾಕಷ್ಟು ಪಕ್ಷಕ್ಕಾಗಿ ಗೋಸ್ಕರ ದುಡಿದಿರ್ತಕ್ಕಂಥ ನಾಯಕನಿಗೆ ಇಂತಹ ಪರಿಸ್ಥಿತಿ ಯಾವತ್ತು ಸಹ ಬರಬಾರದು ಅನ್ನೋದು ಅವರ ನೋವಿನ ಮಾತಾಗಿತ್ತು ಇನ್ನು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹ ಜಗದೀಶ್ ಶೆಟ್ಟರ್ ಅವರ ಪರ ಬ್ಯಾಟಿಂಗ್ ಅನ್ನ ಮಾಡಿರ್ತಕ್ಕಂಥದ್ದು ನಮಗೂ ಸಹ ಆಶ್ಚರ್ಯ ಆಗಿರ್ತಕ್ಕಂಥದ್ದು ಜಗದೀಶ್ ಶೆಟ್ಟರ್ ಅವರನ್ನ ಈ ರೀತಿ ಬಿಜೆಪಿ ಪಕ್ಷ ನಡೆಸಿಕೊಂಡಿರ್ತಕ್ಕಂಥದ್ದು ನಮಗೂ ಸಹ ದೊಡ್ಡ ಮಟ್ಟದ ಆಶ್ಚರ್ಯ ಯಾಕಂದ್ರೆ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಕೊಡ್ತಾರೆ ಅಂತ ಸಹ ನಾವು ನಂಬ್ಕೊಂಡಿದ್ವಿ ಜಗದೀಶ್ ಶೆಟ್ಟರ್ ಅವರು ನಮ್ದೇ ಸರ್ಕಾರದ ವಿರುದ್ಧ ಸಹ ಸಾಕಷ್ಟು ಹೋರಾಟವನ್ನ ಮಾಡಿದ್ರು ಅಂತಹ ನಾಯಕನಿಗೆ ಇಂತಹ ಅನ್ಯಾಯ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಒಂಥರ ಆಶ್ಚರ್ಯ ತಂದಿದೆ ಅಂತ ಸಹ ಸ್ವತಃ ಸಿದ್ದರಾಮಯ್ಯನವರು ಹೇಳ್ತಕ್ಕಂಥದ್ದು ಒಟ್ಟಿನಲ್ಲಿ ಸಾಕಷ್ಟು ಹಳೆಯ ನೆನಪುಗಳನ್ನ ಜಗದೀಶ್ ಶೆಟ್ಟರ್ ಅವರು ಇವತ್ತು ಕಾಂಗ್ರೆಸ್ ಸೇರ್ಪಡೆ ಆದಂತಹ ಸಂದರ್ಭದಲ್ಲಿ ನೆನೆಸಿಕೊಂಡಿರ್ತಕ್ಕಂಥದ್ದು ವಿಶೇಷ ಅಂತಾನೆ ಹೇಳ್ಬೋದು ಪ್ರಣಬ್